ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ, ನಿಮಗೆಲ್ಲ ಗೊತ್ತಿರುವಂಥದ್ದು. ಇತ್ತ ಧಾರವಾಡದಲ್ಲಿ ಒಂದೇ ದಿನ 50 ಕೊರೋನಾ ಸೋಂಕಿನ ಶಂಕೆ ಅಂತ ಹೇಳಲಾಗ್ತಾ ಇದೆ. 50 ಜನ ಕೊರೋನಾ ಶಂಕಿತರ ಕಫದ ಮಾದರಿಯನ್ನು ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಯ ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ. ಹಾಗೂ ನಿನ್ನೆಯವರೆಗೆ ದಾಖಲಾದ ಒಟ್ಟು 71 ಕೊರೋನಾ ಶಂಕಿತರ ವರದಿ ಕೂಡ ಬರಬೇಕಿದೆ. ಅಂದರೆ ಧಾರವಾಡದಲ್ಲಿ ಈಗಾಗಲೇ ಆಲ್ರೆಡಿ 71 ಜನ ಶಂಕಿತರಿದ್ದಾರೆ. ಅವರ ಗಂಟಲಿನ ದ್ರವ ರಕ್ತದ ಮಾದರಿಯನ್ನು ಕಳಿಸ್ಕೊಟ್ಟಿದ್ದಾರೆ ಶಿವಮೊಗ್ಗದ ಮೆಗಾನ್ಗೆ. ಅದರ ಜೊತೆಗೆ ಇನ್ನೂ 50 ಜನ, ಸೊ ಇವ್ರನ್ನೂ ಕೂಡ ಸ್ಯಾಂಪ್ಲಿಂಗ್ಸನ್ನು ಕಳಿಸಿದ್ದಾರೆ. ಇವರಿಗೆಲ್ಲ ಸಿಂಪ್ಟಮ್ಸ್ ಇತ್ತು ಅನ್ನೋ ಕಾರಣಕ್ಕೋಸ್ಕರ, ಸೊ ಈಗ ಇವರೆಲ್ಲರ ರಿಪೋರ್ಟ್ ಬರಬೇಕು. ಒಂದು ರೀತಿ ಆತಂಕಿತರಾಗ್ಬಿಟ್ಟಿದ್ದ ಧಾರವಾಡದ ಜನ, ಏನಪ್ಪ ಈ ರೀತಿ ಆಗ್ಬಿಟ್ರೆ ಏನು ಗತಿ ಅಂತ. ಟಚ್ ವುಡ್, ಆ ರೀತಿ ಆಗದೇ ಇರಲಿ, ಎಲ್ಲರ ವರದಿನೂ ನೆಗೆಟಿವ್ ಬರಲಿ, ಧಾರವಾಡ ಕೊರೋನಾ ಮುಕ್ತವಾಗೇ ಇರಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪರಿಸ್ಥಿತಿ ಕಡಿಮೆ ಆಗಲಿ, ಕೊರೋನಾ ಸೋಂಕು ಅಂತಕ್ಕಂಥದ್ದು ಎಲ್ಲರ ಹಾರೈಕೆ.